ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಪೂಜಾಸ್ ಇನ್ಫೋವೀವ್ ಚಾನೆಲ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಂಡಿಯಾಸ್ ಲಾಜಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಆಗಿರುವಂಥ ಅನ್ ಅಕಾಡೆಮಿ ಅವರು ಬೆಸ್ಟ್ ಕೋಚಿಂಗ್ನ ಟಾಪ್ ಎಜುಕೇಟರ್ಸ್ ಕಡೆಯಿಂದ ಪ್ರೊವೈಡ್ ಮಾಡ್ತಿದ್ದಾರೆ ಮತ್ತು ಪ್ರತಿದಿನ ಫ್ರೀ ಕ್ಲಾಸಸ್ ಸಹ ಕಂಡಕ್ಟ್ ಮಾಡ್ತಿದ್ದಾರೆ ಸೊ ಈ ಫ್ರೀ ಕ್ಲಾಸಸ್ನ ಪಡೆಯಲು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ನಂತರ ಈ ಫ್ರೀ ಕ್ಲಾಸಸ್ನ ಅನ್ಲಾಕ್ ಮಾಡಲು ಪಿ ಐ ವಿ ಟೆನ್ ಅನ್ನೋ ಕೋಡನ್ನ ಯೂಸ್ ಮಾಡಿ ಸೊ ನಿಮಗೆ ಫ್ರೀ ಕ್ಲಾಸಸ್ ಅನ್ನೋದು ಸಿಗುತ್ತೆ ಮತ್ತು ಎಫ್ ಟಿ ಎ ಎಸ್ ಟಿ ಎಕ್ಸಾಮ್ಸ್ ಹತ್ರ ಬರುತ್ತಿರುವಂಥ ಕಾರಣದಿಂದ ಮಾಕ್ ಟೆಸ್ಟ್ನ ಜಾನ್ವರಿ ಒಂಬತ್ತನೇ ತಾರೀಕು ಮತ್ತು ಹದಿನಾರನೇ ತಾರೀಕು ಕಂಡಕ್ಟ್ ಮಾಡ್ತಿದ್ದಾರೆ ಜೊತೆಗೆ ಪಿ ಎಸ್ ಐ ಮತ್ತು ಪಿ ಸಿ ಎಕ್ಸಾಮ್ಸ್ಗೂ ಸಹ ಮಾಕ್ ಟೆಸ್ಟ್ನ ಕಂಡಕ್ಟ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ಜಾನ್ವರಿ ಮೂರನೇ ತಾರೀಕು ಹತ್ತನೇ ತಾರೀಕು ಹದಿನೇಳನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಮತ್ತು ಮೂವತ್ತೊಂದನೇ ತಾರೀಕು ವರೆಗೂ ಕಂಡಕ್ಟ್ ಮಾಡ್ತಿದ್ದಾರೆ ತುಂಬಾ ಆಗಿರುತ್ತೆ ಫ್ರೆಂಡ್ಸ್ ದೆನ್ ಈ ಫ್ರೀ ಕ್ಲಾಸಸ್ ಮತ್ತು ಮಾಕ್ ಟೆಸ್ಟ್ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಿದ್ರೆ ನೀವು ಮನಿ ಪೇ ಮಾಡಿ ಸಹನೂ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಸೊ ಅಲ್ಲಿ ಕೆ ಎ ಎಸ್ ಪಿ ಎಸ್ ಐ ಪಿ ಸಿ ಎಸ್ ಡಿ ಎಫ್ ಟಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಡೀಟೇಲ್ ಆಗಿ ಕೋಚಿಂಗ್ ಕೊಡ್ತಾರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸೊ ನೀವು ಹೇಗೆ ಜಾಯ್ನ್ ಆಗಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಥರ ಸೈಡ್ ಬಾರ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಕರ್ನಾಟಕ ಪಿ ಎಸ್ ಸಿ ಆಪ್ಷನ್ ಇರುತ್ತೆ ಸೊ ಅದ್ರ ಮೇಲೆ ಚೂಸ್ ಮಾಡಿ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಲ್ಲಿ ನಿಮಗೆ ಎಷ್ಟು ತಿಂಗಳು ಕೋಚಿಂಗ್ ಬೇಕೋ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಫಾರ್ ಎಕ್ಸಾಂಪಲ್ ಏನಾದರೂ ಸಿಕ್ಸ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ಸೆವೆನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ನೈಂಟಿ ಫೈವ್ ರುಪೀಸ್ ಆಗಿರುತ್ತೆ ದೆನ್ ನಿಮ್ಗೇನಾದರೂ ಟ್ವೆಲ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೈವ್ ರುಪೀಸ್ ಆಗಿರುತ್ತೆ ನಂತರ ನಿಮ್ಗೇನಾದರೂ ಟ್ವೆಂಟಿ ಫೋರ್ ಮಂತ್ಸ್ ಕೋಚಿಂಗ್ ಬೇಕು ಅಂತ ಹೇಳೋರಿಗೆ ತರ್ಟೀನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅಂಡ್ ಏಯ್ಟಿ ರುಪೀಸ್ ಆಗಿರುತ್ತೆ ದೆನ್ ಅಲ್ಲಿ ರೆಫರಲ್ ಕೋಡ್ ಆಪ್ಷನ್ ಅನ್ನೋದು ಇರುತ್ತೆ ಅಲ್ಲಿ ಪಿ ಐ ವಿ ಟೆನ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ ನಂತರ ಪೇಮೆಂಟ್ ಮಾಡೋದ್ರಿಂದ ನಿಮಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಅನ್ನೋದು ಸಿಗುತ್ತೆ ಸೊ ಆಸಕ್ತಿ ಇರೋರು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನಾನು ಈಗ ಈಗೇಳಿರುವಂತಹ ಪ್ರೊಸೀಜರ್ನ ಫಾಲೋ ಆಗಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ನಿಮಗೆ ಎಸ್ ಟಿ ಎಫ್ ಟಿ ಎ ಮತ್ತು ಪೊಲೀಸ್ ಎಕ್ಸಾಮ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀನಿ ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ತಿರೋ ಫುಲ್ ವಿಡಿಯೋ ನೋಡಿ ತುಂಬಾ ಯೂಸ್ಫುಲ್ ಆಗಿರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂಥ ನನ್ನ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಮತ್ತು ಇನ್ನೂ ಯಾರೆಲ್ಲ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅವ್ರಿಗೂ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಪ್ಲೀಸ್ ಹೋಗ್ಬಿಟ್ಟು ಜಾಯ್ನ್ ಆಗಿ ಸೊ ದಟ್ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಎಲ್ಲ ಅಲ್ಲಿ ಸಿಗ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಈಗ ನೋಡೋಣ ಬನ್ನಿ ಮೊದಲನೇ ಪ್ರಶ್ನೆ ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಏನೆಂದು ಕರೆಯಲಾಗುತ್ತದೆ ಆಪ್ಷನ್ ಎ ರಾಜ್ಯಸಭೆ ಆಪ್ಷನ್ ಬಿ ಲೋಕಸಭೆ ಆಪ್ಷನ್ ಸಿ ವಿಧಾನಸಭೆ ಆಪ್ಷನ್ ಡಿ ವಿಧಾನ ಪರಿಷತ್ ಸರಿಯಾದ ಉತ್ತರ ಆಪ್ಷನ್ ಎ ರಾಜ್ಯಸಭೆ ಎರಡನೇ ಪ್ರಶ್ನೆ ಲೋಕಸಭೆಯಲ್ಲಿ ಒಬ್ಬ ಸದಸ್ಯರನ್ನು ಮಾತ್ರ ಹೊಂದಿರುವ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಪ್ರದೇಶ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಉತ್ತರ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ಮೂರನೇ ಪ್ರಶ್ನೆ ಭಾರತದ ಯಾವ ರಾಜ್ಯವು ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನು ಹೊಂದಿತು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಸಿಕ್ಕಿಂ ಆಪ್ಷನ್ ಡಿ ಅರುಣಾಚಲ ಪ್ರದೇಶ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ನಾಲ್ಕನೇ ಪ್ರಶ್ನೆ ಶಾಖವನ್ನು ಅಳೆಯಲು ಯಾವ ಉಪಕರಣವನ್ನು ಬಳಸಲಾಗುತ್ತದೆ ಆಪ್ಷನ್ ಎ ಕ್ಯಾಲೋರಿಮೀಟರ್ ಆಪ್ಷನ್ ಬಿ ಬ್ಯಾರೋಮೀಟರ್ ಆಪ್ಷನ್ ಸಿ ಲ್ಯಾಕ್ಟೋಮೀಟರ್ ಆಪ್ಷನ್ ಡಿ ಥರ್ಮೋಮೀಟರ್ ಸರಿಯಾದ ಉತ್ತರ ಆಪ್ಷನ್ ಡಿ ಥರ್ಮೋಮೀಟರ್ ಐದನೇ ಪ್ರಶ್ನೆ ವೇಕಪ್ ಇಂಡಿಯಾ ಎಂಬ ಪುಸ್ತಕವನ್ನು ಬರೆದವರು ಯಾರು ಆಪ್ಷನ್ ಎ ಆ್ಯನಿ ಬೇಸೆಂಟ್ ಆಪ್ಷನ್ ಬಿ ಹೆಲೆನ್ ಕೆಲ್ಲರ್ ಆಪ್ಷನ್ ಸಿ ಜಾವೇದ್ ಅಖ್ತರ್ ಆಪ್ಷನ್ ಡಿ ಲೀಸಾ ರೇ ಸರಿಯಾದ ಉತ್ತರ ಆಪ್ಷನ್ ಎ ಆ್ಯನಿ ಬೇಸೆಂಟ್ ಆರನೇ ಪ್ರಶ್ನೆ ಈ ವರ್ಷ ಗಣರಾಜ್ಯೋತ್ಸವಕ್ಕೆ ಯಾವ ಗಣ್ಯರನ್ನು ಆಹ್ವಾನಿಸಲಾಗಿತ್ತು ಆದರೆ ರದ್ದುಪಡಿಸಲಾಗಿದೆ ಆಪ್ಷನ್ ಎ ಜೈರ್ಬಾಲ್ಸೊನಾರೊ ಆಪ್ಷನ್ ಬಿ ಜೋ ಬಿಡನ್ ಆಪ್ಷನ್ ಸಿ ಬೋರಿಸ್ ಜಾನ್ಸನ್ ಆಪ್ಷನ್ ಡಿ ಮೇಲಿನ ಯಾರೂ ಇಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಬೋರಿಸ್ ಜಾನ್ಸನ್ ಏಳನೇ ಪ್ರಶ್ನೆ ಎಂ ಯು ಆರ್ಐಎಲ್ನ ವಿಸ್ತೀರ್ಣ ರೂಪ ಏನು ऑप्शन ए मल्टीपल यूजर रिसर्च फॉर इंडियन लैंग्वेजेस ऑप्शन बी मल्टी यूजर रिसर्च फॉर इंडियन लैंग्वेजेस ऑप्शन सी मल्टीपल यूजर रीजनल प्लेटफॉर्म फॉर इंडियन लैंग्वेजेस ऑप्शन डी मल्टीलिंगुअल रिप्रेजेंटेशंस फॉर इंडियन लैंग्वेजेस सरिया उत्तर ऑप्शन डी मल्टीलिंगुअल रिप्रेजेंटेशंस फॉर इंडियन लैंग्वेजेस ಎಂಟನೇ ಪ್ರಶ್ನೆ ಎಂ ಯು ಆರ್ ಎಲ್ ಎಷ್ಟು ಭಾರತೀಯ ಭಾಷೆಗಳನ್ನು ಬೆಂಬಲಿಸುತ್ತದೆ ಆಪ್ಷನ್ ಎ ಇಪ್ಪತ್ತೊಂದು ಆಪ್ಷನ್ ಬಿ ಹದಿನಾರು ಆಪ್ಷನ್ ಸಿ ಆರು ಆಪ್ಷನ್ ಡಿ ನಾಲ್ಕು ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರು ಒಂಬತ್ತನೇ ಪ್ರಶ್ನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ರಾಷ್ಟ್ರವ್ಯಾಪ್ತಿ ಪೋಲಿಯೋ ಅಭಿಯಾನವನ್ನು ಯಾವಾಗ ನಿರ್ಧರಿಸಲಾಗಿದೆ ಆಪ್ಷನ್ ಎ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಬಿ ಜನವರಿ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಸಿ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದು ಆಪ್ಷನ್ ಡಿ ಜನವರಿ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೊಂದು ಸರಿಯಾದ ಉತ್ತರ ಆಪ್ಷನ್ ಸಿ ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೊಂದು ಹತ್ತನೇ ಪ್ರಶ್ನೆ ಗ್ರಾಮಿ ಪ್ರಶಸ್ತಿಗಳನ್ನು ಯಾವುದಕ್ಕೆ ನೀಡಲಾಗುತ್ತದೆ ಆಪ್ಷನ್ ಎ ಮನರಂಜನೆ ಆಪ್ಷನ್ ಬಿ ಥಿಯೇಟರ್ ಆಪ್ಷನ್ ಸಿ ಲೋಕೋಪಕಾರ ಆಪ್ಷನ್ ಡಿ ಸಂಗೀತ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಗೀತ ಹನ್ನೊಂದನೇ ಪ್ರಶ್ನೆ ವಿಶ್ವ ಕುಷ್ಠರೋಗ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುತ್ತದೆ ಆಪ್ಷನ್ ಎ ಹದಿನೈದು ಜನವರಿ ಆಪ್ಷನ್ ಬಿ ಇಪ್ಪತ್ತೊಂದು ಜನವರಿ ಆಪ್ಷನ್ ಸಿ ಇಪ್ಪತ್ತೇಳು ಜನವರಿ ಆಪ್ಷನ್ ಡಿ ಮೂವತ್ತೊಂದು ಜನವರಿ ಸರಿಯಾದ ಉತ್ತರ ಆಪ್ಷನ್ ಡಿ ಮೂವತ್ತೊಂದು ಜನವರಿ ಹನ್ನೆರಡನೇ ಪ್ರಶ್ನೆ ಏವಿಯನ್ ಇನ್ಫ್ಲೂಯೆನ್ಸಕ್ಕೆ ಈ ಕೆಳಗಿನ ಯಾವ ವೈರಸ್ ಕಾರಣವಾಗಿದೆ ಆಪ್ಷನ್ ಎ ಎಚ್ ಒನ್ ಎನ್ ಒನ್ ವೈರಸ್ ಆಪ್ಷನ್ ಬಿ ಎಚ್ ಫೈ ಎನ್ ಒನ್ ವೈರಸ್ ಆಪ್ಷನ್ ಸಿ ಇನ್ಫ್ಲೂಯೆನ್ಸಾ ವೈರಸ್ ಆಪ್ಷನ್ ಡಿ ಎಚ್ ಟು ಎನ್ ಫೈ ವೈರಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಎಚ್ ಫೈ ಎನ್ ಒನ್ ವೈರಸ್ ಹದಿಮೂರನೇ ಪ್ರಶ್ನೆ ಐವತ್ತೊಂದನೇ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಎಲ್ಲಿ ನಡೆಯಲಿದೆ ಆಪ್ಷನ್ ಎ ಮುಂಬೈ ಆಪ್ಷನ್ ಬಿ ಗೋವಾ ಆಪ್ಷನ್ ಸಿ ಪುಣೆ ಆಪ್ಷನ್ ಡಿ ಬೆಂಗಳೂರು ಸರಿಯಾದ ಉತ್ತರ ಆಪ್ಷನ್ ಬಿ ಗೋವಾ ಹದಿನಾಲ್ಕನೇ ಪ್ರಶ್ನೆ ಮೊದಲ ರಾಷ್ಟ್ರೀಯ ವಿಜ್ಞಾನ ತಂತ್ರಜ್ಞಾನ ಮತ್ತು ನಾವೀನ್ಯತೆ ನೀತಿಯನ್ನು ಯಾವಾಗ ಅಳವಡಿಸಲಾಯಿತು ಆಪ್ಷನ್ ಎ ನೈನ್ಟೀನ್ ಫಿಫ್ಟಿ ಫೈವ್ ಆಪ್ಷನ್ ಬಿ ನೈನ್ಟೀನ್ ಸಿಕ್ಸ್ಟಿ ಫೈವ್ ಆಪ್ಷನ್ ಸಿ ನೈನ್ಟೀನ್ ಸೆವೆಂಟಿ ಫೋರ್ ಆಪ್ಷನ್ ಡಿ 1958 ಫಿಫ್ಟಿ ಸರಿಯಾದ ಉತ್ತರ ಆಪ್ಷನ್ ಡಿ ನೈನ್ಟೀನ್ ಫಿಫ್ಟಿ ಏಟ್ ಹದಿನೈದನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಲಿಥಿಯಮ್ ರಿಫೈನರಿ ಎಲ್ಲಿದೆ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಗುಜರಾತ್ ಆಪ್ಷನ್ ಸಿ ರಾಜಸ್ಥಾನ್ ಆಪ್ಷನ್ ಡಿ ತ್ರಿಪುರ ಸರಿಯಾದ ಉತ್ತರ ಆಪ್ಷನ್ ಬಿ ಗುಜರಾತ್ ಹದಿನಾರನೇ ಪ್ರಶ್ನೆ ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ರಾಜ್ಯವನ್ನು ತೊಂದರೆಗೊಳಗಾದ ಪ್ರದೇಶವೆಂದು ಘೋಷಿಸಿದೆ ಆಪ್ಷನ್ ಎ ನಾಗಾಲ್ಯಾಂಡ್ ಆಪ್ಷನ್ ಬಿ ಮಣಿಪುರ ಆಪ್ಷನ್ ಸಿ ಜಮ್ಮು ಮತ್ತು ಕಾಶ್ಮೀರ ಆಪ್ಷನ್ ಡಿ ಲಡಖ್ ಸರಿಯಾದ ಉತ್ತರ ಆಪ್ಷನ್ ಎ ನಾಗಾಲ್ಯಾಂಡ್ ಹದಿನೇಳನೇ ಪ್ರಶ್ನೆ ಸಸ್ಯಗಳಲ್ಲಿ ಆಹಾರವನ್ನು ಉತ್ಪಾದಿಸಲು ಯಾವ ಅಂಗವು ಸಹಾಯ ಮಾಡುತ್ತದೆ ಆಪ್ಷನ್ ಎ ಕ್ಲೋರೋಫಿಲ್ ಆಪ್ಷನ್ ಬಿ ಕ್ಲೋರೋಪ್ಲಾಸ್ಟ್ ಆಪ್ಷನ್ ಸಿ ಮೈಟೊಕಾಂಡ್ರಿಯಾ ಆಪ್ಷನ್ ಡಿ ಲೈಝೋಸೋಮ್ಸ್ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಲೋರೋಪ್ಲಾಸ್ಟ್ ಹದಿನೆಂಟನೇ ಪ್ರಶ್ನೆ ವರ್ಲ್ಡ್ ಲೀಗ್ ಆಫ್ ಎಕನಾಮಿಕ್ಸ್ ಎರಡು ಸಾವಿರದ ಇಪ್ಪತ್ತರ ವರದಿಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ ಆಪ್ಷನ್ ಎ ಐದನೇ ದೊಡ್ಡ ಆರ್ಥಿಕತೆ ಆಪ್ಷನ್ ಬಿ ಏಳನೇ ದೊಡ್ಡ ಆರ್ಥಿಕತೆ ಆಪ್ಷನ್ ಸಿ ನಾಲ್ಕನೇ ದೊಡ್ಡ ಆರ್ಥಿಕತೆ ಆಪ್ಷನ್ ಡಿ ಆರನೇ ದೊಡ್ಡ ಆರ್ಥಿಕತೆ ಸರಿಯಾದ ಉತ್ತರ ಆಪ್ಷನ್ ಡಿ ಆರನೇ ಅತಿ ದೊಡ್ಡ ಆರ್ಥಿಕತೆ ಹತ್ತೊಂಬತ್ತನೇ ಪ್ರಶ್ನೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಕ್ರಿಮಿನಾಲಜಿ ಆ್ಯಂಡ್ ಫೋರೆನ್ಸಿಕ್ ಸೈನ್ಸ್ ಇರುವ ಸ್ಥಳ ಯಾವುದು ಆಪ್ಷನ್ ಎ ಸಿಮ್ಲಾ ಆಪ್ಷನ್ ಬಿ ದೆಹಲಿ ಆಪ್ಷನ್ ಸಿ ಭೂಪಾಲ್ ಆಪ್ಷನ್ ಡಿ ಛತ್ತೀಸ್ಗಢ ಸರಿಯಾದ ಉತ್ತರ ಆಪ್ಷನ್ ಬಿ ದೆಹಲಿ ಇಪ್ಪತ್ತನೇ ಪ್ರಶ್ನೆ वर्ड प्रोसेसिंग स्प्रेडशीट फोटो एडिटिंग डैश के डाश्दरणे ऑप्शन ए फ्लैटफॉम् सॉफ्टवेयर। ऑप्शन बी सिस्टम सॉफ्टवेयर। ऑप्शन सी, ऑपरेटिंग सिस्टम सॉफ्टवेयर। ऑप्शन डी, ऑल्लिकेशन साफ्टवे ऑप्शन डी, अल्लिकेशन सॉफ्टवेयर। ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ತುಂಬಾ ಉಪಯೋಗ ಅಂತ ಆಗಿರತ್ತೇಳ್ಕೊತೀನಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್